ಎಲ್ರಿಗೂ ನಮಸ್ಕಾರ. ನಮ್ಮ ಸವಾರಿ ಮನುಷ್ಯನಲ್ಲಿರ್ತಕ್ಕಂತಹ ರಾಕ್ಷಸ ಗುಣಗಳನ್ನ ಮೆಟ್ಟಿ ನಿಲ್ಲುವಂತ ಸವಾರಿ ಸುಲಾರಿ ಅಂತ ಭಾವಿಸ್ತೀನಿ ನಾನು. ಯಾಕಂದ್ರೆ ರಾಕ್ಷಸರು ಯಾವಾಗ್ಲೂ ಸ್ಲಿಮ್ ಆಗಿ ಟ್ರಿಮ್ ಆಗಿರಲ್ಲ. ನೀವು ಮೊದಲು ಬಿಗ್ನಿಂಗ್ ಅಲ್ಲಿ ಇರ್ತಿರಲ್ಲ, ಹೊಟ್ಟೆ ತುಂಬ ಆತರ ಇರ್ತಾರೆ. ಅದನ್ನ ಸವಾರಿ ಮಾಡೋದಕ್ಕೆ ಹೊಟ್ಟಿರ್ತಕ್ಕಂಥ ಸುಲಾರಿ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ 100 ದಿನದಲ್ಲಿ ಆ ಒಂದು ಡೊಳ್ಳೊಟ್ಟೆ ಇಟ್ಕೊಂಡಿದ್ದನ್ನ ಫಿಕ್ಸ್ ಪ್ಯಾಕ್ ಮಾಡೋದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಪ್ರಯೋಗ ಅಂತ ನಾನದು ಭಾವಿಸ್ತೇನೆ. ಯಾಕಂದ್ರೆ ದಂಗಲ್ ಅಲ್ಲಿ ಮಾಡುವಂತ ಹೀರೋಗಳಾಗಿದ್ರೆ ಇವತ್ತು ಬಹಳ ಪ್ರಚಾರಗಳು ಸಿಗ್ತಾ ಇತ್ತು. ಅದಕ್ಕೆ ಜೊತೆಗೆ ಅಷ್ಟೇ ಅದನ್ನ ಮುಂಚೂಣಿಗೆ ತರ್ತಾ ಇದ್ರು. ಆದ್ರೆ ಇವತ್ತು ನಮ್ಮ ಕನ್ನಡಿಗ ವಿಶಾಲ್ ಅಜಯ್ ಅವರು ಆ ಥರದೊಂದು ಪ್ರಯೋಗನ ಮಾಡಿ ಕೇವಲ 100 ದಿನದಲ್ಲಿ ತಮ್ಮ ಬಾಡಿಯನ್ನ ಟೋನ್ ಮಾಡಿ ಈ ಮಟ್ಟಕ್ಕೆ ತಂದಿದ್ದಾರೆ. ನಮ್ಮ ಮೊಹಮ್ಮದ್ ರಫಿ ಅವರು ಅದಕ್ಕೆ ಸಹಕಾರ ನೀಡಿದ್ದಾರೆ. ಈಗ ನಮ್ಮ ಪತ್ರಿಕಾ ಮಿತ್ರರ ಸಹಕಾರ ಆಶೀರ್ವಾದ ಬಹಳ ಮುಖ್ಯ ಇದೆ. ಯಾಕಂದ್ರೆ ಈಗೆಲ್ಲರೂ ಇರ್ತಕ್ಕಂಥ ಕಡಿಮೆ ಸಮಯದಲ್ಲಿ ನಮ್ಮ ಪೇಪರ್ ರಿವ್ಯೂಸು, ಪೇಪರ್ ರೇಟಿಂಗ್ಸು ಅದನ್ನ ನೋಡಿಕೊಂಡೆ ಸಿನಿಮಾ ಥಿಯೇಟರ್ಗಳು ಬರೋದು. ಸೊ ತಾವು ಯಾವ ರೀತಿ ಅದಕ್ಕೆ ಆಶೀರ್ವಾದ ಮಾಡ್ತೀರಿ, ತಾವ್ ಯಾವ ರೀತಿ ಅದಕ್ಕೆ ಒಂದು ಒಳ್ಳೆ ಸೆಂಟೆನ್ಸ್ ಅನ್ನ ಬರೀತೀರಿ ಅನ್ನೋದ್ರ ಮೇಲೆ ಸಿನಿಮಾದ ಭವಿಷ್ಯ ನಿರ್ಧಾರ ಆಗುತ್ತೆ. ದೊಡ್ಡ ದೊಡ್ಡ ಕೋಟ್ಯಾಂತರ 100,000 ಕೋಟಿ ಸಿನಿಮಾ ಮಾಡೋರು ಅದರದೇ ಆದ ಖರ್ಚನ್ನ ಮಾಡಿ ಪ್ರಚಾರದ ಪರವಾಗಿ ಏನೇನೋ ಗಿಮಿಕ್ಗಳನ್ನ ಮಾಡ್ತಾರೆ. ಆದ್ರೆ ಈ ತರ ಕಷ್ಟಪಟ್ಟು ದುಡಿದು ಇಷ್ಟಪಟ್ಟು ಮಾಡೋ ಸಿನಿಮಾಗಳಿಗೆ ನಿಮ್ಮ ಪ್ರಚಾರ ಬಹಳ ಮುಖ್ಯ ಇದೆ. ಹಾಗಾಗಿ ದಯವಿಟ್ಟು ನಮ್ಮ ಪತ್ರಿಕಾ ಮಾಧ್ಯಮದವ್ರ ಹತ್ರ ಕೇಳ್ಕೊಳ್ಳೋದು ಇಷ್ಟೇನೆ. ಹೊಸದನ್ನ ದಯವಿಟ್ಟು ಪ್ರಮೋಷನ್ ಮಾಡಿ. ಒಂದು ಪ್ರಯೋಗಾತ್ಮಕ ಚಿತ್ರ ಇದು. ಈ ತರದ್ದು ಅವ್ರೇನು ಸುಮ್ಮನೆ ಒಂದೇನೋ ಒಂದು ಪೋಸ್ಟರ್ ತೋರಿಸ್ಬಿಟ್ಟು ಅವರು ಸಿನಿಮಾ ರಿಲೀಸ್ ಮಾಡ್ತಾ ಇಲ್ಲ. ಅವರ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಅನ್ನ ಬರೀ ಒಂದು ಸಿನಿಮಾ ಒಂದು ಸಾಂಗ್ ಮಾತ್ರ ಸೀಮಿತಗೊಳಿಸಿದ್ದಾರೆ. ಬಾಕಿದು ನಮ್ಮ ಆಡಿಯನ್ಸ್ ಯಾವ ತರ ಕತೆ ಬೇಕು ಆ ತರದ ಕಥೆಯನ್ನ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ನಾನು ಇದರಲ್ಲಿ ಹೀರೋಯಿನ್ ತಂದೆ, ಒಬ್ಬ ಗರಡಿ ಪೈಲ್ವಾನ್ ಆಗಿ ನನ್ನ ಪಾತ್ರ ನಿರ್ವಹಣೆ ಮಾಡಿದ್ದೀನಿ. ಒಂದು ಒಳ್ಳೆ ಅತ್ಯುತ್ತಮವಾದ ಪಾತ್ರವನ್ನ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಇವರು ಕೂಡ ಬಹಳ ಅದ್ಭುತವಾಗಿ ಅದರ ಸಿನಿಮಾದ ಬಗ್ಗೆ ಮಾತಾಡಿದ್ರು. ತುಂಬಾ ಸಂತೋಷ ಆಯ್ತು. ನಿಮ್ಮ ಸಿನಿಮಾ ಆ 100 ದಿನದಲ್ಲಿ ಯಾವ ರೀತಿ ನೀವು ಕಷ್ಟಪಟ್ಟಿದ್ರು ಅದೇ ತರ 100 ದಿನ ಓಡಿ ಸುಖ ಕೊಡ್ಲಿ ಅಂತ ನಾನು ಭಗವಂತನ ಪ್ರಾರ್ಥಿಸ್ಕೊಳ್ಳ ನಿಮ್ಮಲ್ಲೂ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಶುಭವಾಗಲಿ. ಆಲ್ ದ ಬೆಸ್ಟ್ ಸುಧಾರಿ ಟೀಮ್.